ಶುಭ ನುಡಿಯೋ ಗಿಣಿರಾಮ. ನೋಡಪ್ಪ ಶ್ರೀಕಾಂತ, ಇವಾಗ ಹೆಂಗಿದ್ರು ಶಿವರಾತ್ರಿ ಬರ್ತಾ ಇದೆ. ಶಿವಮಂದಿರಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ರು ಶಿವಲಿಂಗಕ್ಕೆ 1000 ಸಲ ನೀರಿನಿಂದ ಅಭಿಷೇಕ ಮಾಡ್ಲಿ, ವಿಭೂತಿ ಹಚ್ಚಿ ವಸ್ತ್ರಾಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಇವರಿಬ್ರು ಬಾಳು ಒಳ್ಳೇದಾಗತ್ತೆ. 1000 ಸಲ ಅಭಿಷೇಕ ಮಾಡಿದ್ರಿ ಗುರುಗಳೇ? ನಾವು ಮಾಡ್ತೀವಿ. ಏ ಮಾಸ್ತರ್ ಮಗಳ, 1000 ಅಂತಂದ್ರ ಅಂಕಿ ಹೇಳೋ ಸುಲಭ ಅಲ್ಲದ. ಮನೇಲಿ ಪ್ರೀತಿ ತುಂಬಿರ್ಬೇಕು ಅಂದ್ರೆ ನಾವು ಮಾಡ್ಲೇಬೇಕು. ಶಿವರಾಮ್ ಅವ್ರು ಹೇಳಾಕತ್ತಿರೋದು ಮನೆಯಾಗಿನವ್ರ ಪ್ರೀತಿ ಬಗ್ಗೆ ಅಲ್ಲ, ನಂದು ನಿಂದು. ನೋಡ್ರಿ ಗುರುಗಳ, ಹಿಂಗ ಜಗಳಾಡ್ತಾರ ನೋಡ್ರಿ. ಅದು ಕಿತ್ತಾಟ ಅಲ್ಲಮ್ಮ, ಗಂಡ ಹೆಂಡತಿ ನಡುವೆ ಇರೋ ಪ್ರೀತಿ. ಒಂದು ಕೆಲಸ ಮಾಡಿ, 100 ಸಲ ನೀವು ನಿಮ್ಮ ಮಗ ನೀರಿನಿಂದ ಅಭಿಷೇಕ ಮಾಡಿ, ನಿಮಗೆ ಬಂದಿರೋ ಕಷ್ಟಗಳು ಪರಿಹಾರ ಆಗ್ತವೆ. 100 ಸಲ ಅಭಿಷೇಕನ ರಣಧೀರ ಗುರುಗಳ ಆತ್ರಿ ಮಾಡ್ತೀವಿ. ಕಷ್ಟ ಬಂದಾಗ ಅದನ್ನು ಪರಿಹಾರ ಮಾಡಬೇಕು ಅಂದ್ರೆ ನಾವು ಸ್ವಲ್ಪ ಕಷ್ಟ ಪಡಬೇಕು ರಣಧೀರ. ಎರಡನೇ ಪೂಜೆ, ಶಿವ ಪಾರ್ವತಿ ವಿಗ್ರಹನ್ನ ತೆಪ್ಪದಲ್ಲಿಟ್ಟು ಕಲ್ಯಾಣಿ ಸುತ್ತ ತೆಪ್ಪೋತ್ಸವ ಮಾಡಬೇಕು. ತೆಪ್ಪೋತ್ಸವ ಮಾಡೋದ? ಅಷ್ಟು ದೊಡ್ಡ ಪೂಜೆ ಮಾಡೋ ಯೋಗ್ಯತೆ ನಮಗೆ ಎಲ್ಲಿಂದ ಬರಬೇಕು ಗುರುಗಳ? ಉತ್ಸವತ್ತರ ದೊಡ್ಡ ಪ್ರಮಾಣದಲ್ಲಿ ಮಾಡದೇ ಇದ್ರು ಸಣ್ಣ ಪ್ರಮಾಣದಲ್ಲಿ ಮಾಡಬಹುದು. ಶಿವ, ನಿನಗೆ ನೀರೇನು ಹೊಸ್ತಲ್ಲ. ನೀನು ಕಲ್ಯಾಣಿನಲ್ಲಿ ಹಿಡಿದು ದೇವ್ರನ್ನ ಚಿಕ್ಕ ತೆಪ್ಪದಲ್ಲಿಟ್ಟು ಕಲ್ಯಾಣಿ ಸುತ್ತ 5 ಸುತ್ತು ಸುತ್ತಿಸ್ಬೋದಲ್ವಾ ಗುರುಗಳ? ಗುರುಗಳ ನಮ್ ಶೋ ಪೋಂಡ ನೋಡ್ರಿ. ಏ ಚಿಕವ, ಶಿವ ಆಗುದಿಲ್ಲ ಅಂತ ಹೇಳ. ಅವ್ವ ಹಂಗ್ಯಾಕ್ ಹೇಳ್ತಿ ಅಣ್ಣ? ಹೂ ಅನ್ನಿಲೋ? ಏ ಅವ ಹೂ ಅಂದಿಲ್ಲ, ಹ ಅಂದ. ಏ ಜೀವ, ಮಾಡಕ್ಕಾಗಲ್ವಾ? ನಾ ಪೂಜೆ ಮಾಡ್ತೇನೆ ಗುರುಗಳ. ಎರಡನೇ ದಿನ ಶಿವಮಂತ್ರ ಹೇಳಬೇಕು. 10001 ಸರಿ ಶಿವಮಂತ್ರ ಉಚ್ಚಾರಣೆಯನ್ನು ಮಾಡಬೇಕು. ಗುರುಗಳ 10001 ಸಲನ ಅಷ್ಟು ಮಂತ್ರ ಹ್ಯಾಂಗ್ರಿ ಹೇಳಕ್ಕಾಕೈತಿ? ಭವಾನಿಯವರೇ, 100,000 ಮಂತ್ರವನ್ನು ಹೇಳ್ತಾರಂತೆ, 10,000 ಮಂತ್ರನ ಹೇಳಕ್ಕಾಗಲ್ವಾ? ಈ ಮಂತ್ರವನ್ನ ನೀವೊಬ್ಬರು ಹೇಳಬೇಕು ಅಂತ ಇಲ್ಲ, ನೀವು ನಿಮ್ಮ ಮಗ ಹಂಚಿಕೋಬಹುದು. ನೀವು 5,000, ನಿಮ್ಮ ಮಗ 5,000 ಮಂತ್ರಗಳನ್ನು ಹೇಳಬಹುದು. ಆದರೆ ಒಂದು ನೆನಪಿಟ್ಕೊಳ್ಳಿ, 10,000 ಮಂತ್ರ ಮುಗಿಯುವರೆಗೆ ನೀವು ಅನ್ನ ಆಹಾರ ಸೇವಿಸುವ ಹಾಗಿಲ್ಲ, ನೀರನ್ನು ಮುಟ್ಟುವ ಹಾಗಿಲ್ಲ. ಮಂತ್ರ ಮುಗಿಯುವರೆಗೆ ಕೂತಿದ್ದ ಜಾಗದಿಂದ ಮೇಲೆ ಏಳುವ ಹಾಗೂ ಇಲ್ಲ. ಇದೆಲ್ಲ ಆಗುದಿಲ್ಲ ಬಿಡಿ. ಗುರುಗಳ ಆತ್ರಿ ಮಾಡ್ತೀವ್ರಿ. ಗುರುಗಳ ಮೂರನೇ ಪೂಜೆ, ಗಂಡ ಹೆಂಡತಿ ನೀವಿಬ್ರು ಮಾಡೋ ಪ್ರತಿ ಪೂಜೆಗೂ ನಿನ್ ಮನಸ್ಸು ಹಾತೊರಿತಾ ಇದೆ ಅಂತ ಗೊತ್ತಾಯ್ತು ಮಗಳ. ಹ್ಮ್, ಕನಸ್ನಾಗು ಕಾಣದ್ದು ಇಲ್ಲಿ ಸಿಕ್ತತಿ ಅಂದ್ರ ಹಾತೊರೆದೇನು ಮಾಡ್ತಾಳ ನೋಡ್ರಿ ಗುರುಗಳ. ಬರೇ ಹೊಟ್ಟೆ ಕಿಚ್ಚು ಅಸೂಯೆ ಇದ್ರಾಗ ಹಲಬುತ್ತಿರ್ತಾಳ. ವಿದ್ಯಾ, ಅವಳು ನಿನ್ ಮಗಳಿದ್ದಾಗೆ ಎಲ್ಲಿ ತನಕ ಅತ್ತೆ ಸೊಸೆಗೆ ತಾಯಿ ಆಗಲ್ವೋ ಅಲ್ಲಿ ತನಕ ಸೊಸೆನೂ ಅತ್ತೆಗೆ ಮಗಳಾಗಲ್ಲ. ಒಮ್ಮೆ ನೀನು ಅವಳನ್ನ ಮಗಳ ತರ ನೋಡು, ಅವಳು ತಾಯಿ ತರ ನಿನ್ನ ಜೋಪಾನ ಮಾಡ್ತಾಳೆ. ಮುತ್ತಿನಂಥ ಮಾತು. ಆ ಮೂರನೇ ಪೂಜೆ ಒಂದು ಹೇಳಿಬಿಡ್ರಿ. ಮೂರನೇ ದಿನ ಗಂಡ ಹೆಂಡತಿ ನೀವಿಬ್ರು ಒಟ್ಟಿಗೆ ಇದ್ದು ಶಿವನ್ ಪೂಜೆ ಮಾಡಿ, ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವದಿಂದ ಅರ್ಚನೆ ಮಾಡಿ,
ಇಷ್ಟು ಮಾಡಿದ್ರೆ ಸಾಕು, ಇನ್ನು ಮುಂದಿನ 3 ತಿಂಗಳಲ್ಲಿ ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ. ಹಿಂದೆ 3ನೇ ಪೂಜೆ ಎಷ್ಟು ಕಷ್ಟ ಇರ್ತಾಯ್ತು ಯಾರಿಗೆ ಗೊತ್ತು? 3ನೇ ಪೂಜೆ ಬಹಳ ಸರಳ, ಯಾಕೆಂದ್ರೆ ಮೊದಲು 2 ಕಷ್ಟದ ಪೂಜೆಗಳನ್ನು ನೀವು ಮಾಡಿರ್ತೀರಿ. 3ನೇ ಪೂಜೆ ಆ ಭಗವಂತನನ್ನ ಸಂತೋಷ ಪಡಿಸೋದಕ್ಕಷ್ಟೇ. ಆ ಶಿವನಿಗೆ ಪೂಜೆ ಮಾಡಿ ಕನಕ ಬಿಲ್ವಾಭಿಷೇಕ ಮಾಡಿದ್ರೆ ನಿಮ್ಮ ಪೂಜೆ ಮುಗಿದಾಗತ್ತೆ. ಕನಕ ಬಿಲ್ವಾಭಿಷೇಕ ಅಂದ್ರ ಹಂಗಂದ್ರೇನು ಗುರುಗಳ? ಬಂಗಾರದ ಬಿಲ್ವ ಪತ್ರೆ ಮಾಡಿಸಿ ಅದನ್ನ ಶಿವನಿಗೆ ಸಮರ್ಪಿಸಿ, ಆಗ ನಿಮ್ಮ ಬಾಳು ಬಂಗಾರವಾಗತ್ತೆ. ಆದ್ರೆ ಗುರುಗಳ, ಹಾಗ ಮಾಡ್ತೇನೆ. ಆ 2 ಕಷ್ಟದ ಪೂಜೆ ಹೇಳದ್ ಬಿಟ್ಟು ಇಂಥ 4 ಪೂಜೆ ಹೇಳಿದ್ರೆ ಆಗ್ತಿರ್ಲಿಲ್ವಾ? ಈ ಪೂಜೆ ಸಮಯದಲ್ಲಿ ನೀನು ಬಹಳ ಹುಷಾರಾಗಿರಬೇಕು ರಣಜೀರ. ಗ್ರಹಗತಿ ತೀರ ಹದಗಿಟ್ಟಿರೋದು ನಿಮ್ಮ ಅಮ್ಮಂದಲ್ಲ, ನಿಂದು. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಬಹಳ ಅನಾಹುತ ಆಗುತ್ತೆ. ಈ ಪೂಜೆ ಮಾಡೋಕ್ಕೆ ಒಂದು ಷರತ್ತಿದೆ. ಅದೇನು ಹೇಳ್ರಿ ಗುರುಗಳ? ನೀವಿಬ್ಬರು ಈ ಪೂಜೆ ಆಗೋ ತನಕ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದರಿಂದ ದೂರ ಇರಬೇಕು. ಆಕ್ರಪ್ಪ ಜರೂರ್ ಇರ್ತಾರ. ಈ ಪೂಜೆ ಆದ್ಮೇಲೆ ಮಗ ಸೊಸೆನ ದೇವ್ರ ದರ್ಶನ ಕಳಿಸ್ಕೊಡಿ, ಎಲ್ಲ ಒಳ್ಳೇದಾಗತ್ತೆ. ಆತಿರಪ್ಪ. ಇದೇನಾ ರಮಾಕಾಂತ, ನಾವು ಅವರಿಬ್ಬರನ್ನ ದೂರ ಮಾಡ್ಬೇಕು ಅನ್ಕೊಂಡ್ರ ಇವ್ರು ಒಂದ್ ಮಾಡಕ್ ಹೇಳ್ಕೊಟ್ಟು ಹೋದ್ರಲ್ಲ. ವೈನಿ ಹಂಗಂದ್ರ ನಾವು ಬಹಳ ಹುಷಾರಿಂದ ಇರ್ಬೇಕ್ರಿ. ಹಂಗೇನಾರ ಆತಪ್ಪ ಅಂತಂದ್ರ ಇನ್ನು 3 ತಿಂಗಳದಾಗ ಈ ಮನ್ಯಾಗ ಶುಭ ಕಾರ್ಯ ನಡಿತೈತಿ. ಆ ಶುಭ ಕಾರ್ಯ ಇವ್ರದಾಗಿರ್ತೈತಿ. ಹಂಗಾಗಬಾರ್ದು ರಮಾಕಾಂತ. ಮೊನ್ನೆ ಆಯಿ ಸಾಹೇಬ್ರಿಗೆ ಫೋನ್ ಮಾಡಿದ್ನೆ ಸೀಮಾನ್ ಮದ್ವೆ ವಿಚಾರ ಏನಾತು ಅಂತ. ಅದಕ್ಕೆ ಅವರು ಮಹತಿ ವಿಚಾರ ಎಲ್ಲಿಗೆ ಬಂತು ಅಂತ ಕೇಳಿದ್ರು. ಮಹತಿ ವಿಚಾರ? ಮಹತಿ ವಿಚಾರ ಏನ್ರಿ? ನನಗೂ ಅದ ಅರ್ಥ ಆಗವಲ್ದು. ನನ್ಗನ್ಸಿದ ಮಟ್ಟಿಗೆ ಶಿವನಿಂದ ಬಟ್ಲ್ ಗಣ್ಣಾಕಿನ ದೂರ ಮಾಡೋ ವಿಚಾರ ಎಲ್ಲಿಗ್ ಬಂತು ಅಂತ ಕೇಳಿರ್ಬೋದು. ಹಂಗಾದ್ರೆ ನಾವಿಬ್ರು ಒಂದು ಕೆಲಸ ಮಾಡೋಣ. ಐಸಾ ಬಂದಕ್ಕೆ ಹೋಗಿ ಶಿವ ಮತ್ತು ಮಹತಿ ಈಗ ಒಂದು ಪೂಜೆ ಮಾಡಕತ್ತಾರ. ಆ ಪೂಜೆ ಮಾಡಿದ್ರಪ್ಪ ಅಂತಂದ್ರ ಅವರಿಬ್ರು ಒಂದಾಕಾರ ಅಂತೇಳಿ ಗುರುಗಳು ಹೇಳ್ಯಾರ. ಇದರಿಂದ ನಮಗೆ ಬಹಳ ತ್ರಾಸ ಆಗೈತಿ, ಇದಕ್ಕೊಂದು ದಾರಿ ತೋರಿಸ್ರಿ ಅಂತ ಐಸಾ ಅವ್ರ ಕೇಳೋಣ. ಅದಕ್ಕೆ ಅವ್ರೇನು ಪರಿಹಾರ ಹೇಳ್ತಾರೆ ನೋಡೋಣ. ಹಂಗಾರ ತಡ ಮಾಡೋದು ಬೇಡ ರಮಾಕಾಂತ, ಈಗಲೂ ಹೊಂಟು ಬಿಡೋಣ, ನಡಿ ಹೋಗೋಣ. ನಡಿಲ್ಲ ಮಾಸ್ತರ್ ಮಗಳ. ಹೋದ ವರ್ಷದ ಶಿವರಾತ್ರಿ ಹಬ್ಬ ನೆನಪಿರ್ಬೇಕಲ್ಲ ನಿಮಗೆ. ತುಂಬಾ ಚೆನ್ನಾಗಿ ನೆನಪಿದೆ. ಅಲ್ಲಿಂದಾನೇ ಅಲ್ವಾ ಈ ಬದಲಾವಣೆ ಪರ್ವ ಶುರುವಾಗಿತ್ತು. ಅಂದ್ರೆ? ಅಂದ್ರೇನಿಲ್ಲ, ಗುರುಗಳು ಹೇಳಿದ ನೆನಪಿದೆ ತಾನೆ, ಈ 4 ದಿನ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇದ್ಯಾವ್ದು ಇರಬಾರ್ದು ಅಂತ. ಮಾಸ್ತರ್ ಮಗಳ, ಈಗೇನು 6 ಗುಣ ಹೇಳಿದ್ದೆ, ಇದ್ರಾಗ ನನಗೆ ಯಾವ್ದು ಐತಿ ಅಂತೇಳಿ ನಿಂಗೆ ಅನಿಸ್ತೈತಿ? ಆಬ್ವಿಯಸ್ಲಿ ಒಂದ್ ಸಣ್ಣ ಮಗುನ್ ಕೇಳಿದ್ರು ಹೇಳ್ತಾರೆ ನಿನ್ನ ಕೋಪ ಜಾಸ್ತಿ ಅಂತ. ಫಸ್ಟ್ ನೀನು ಕೋಪನ ಕಡಿಮೆ ಮಾಡ್ಕೊ, ಆಮೇಲೆ ಆ ಕೋಪದಿಂದ ಪೂಜೆಲಿ ಏನಾದ್ರೂ ಎಡ್ಬೆಟ್ಟಾದ್ರೆ ಕಷ್ಟ. ಮೊದ್ಲೇ ಮನೇಲಿರೋ ಅಡ್ಡಿಗಳು ಸಾಕು, ಇನ್ನೊಂದಾಗೋದ್ ಬೇಡ. ನೀ ನನಗೆ ಹೇಳಕತ್ತಿ? ನನಗ ಸಿಟ್ಟು ಜಾಸ್ತಿ ಆಯ್ತು, ನನಗೆ ಹೇಳಕತ್ತಿ ನೀನ? ಇವ್ ಟಾಕಡ್ಮಿ ಅಲ್ಲ ಮಾಸ್ತರ್ ಮಗಳ, ಈ ಕ್ಯಾರೆಕ್ಟರ್ ಎಕ್ಸ್ಚೇಂಜ್ ಆಗೈತೆ ಎಕ್ಸ್ಚೇಂಜ್. ನಿನ್ನ ಸಮಾಧಾನದ ಗುಣ ನನಗೆ ಬಂದೈತಿ, ನನ್ನ ಸಿಟ್ಟು ನಿನಗೆ ಹೋಗೈತಿ. ಇತ್ತಿತ್ತಲಾಗ ಸಣ್ಣ ಪುಟ್ಟ ಮಾತಿಗೆಲ್ಲ ಸಿಟ್ಟು ಮಾಡ್ಕೊಳಕತ್ತಿರೋದು ನೀ ಅದಿ, ಮೈಮೆ ಹುರಂದು ಬರಕತ್ತಿರೋದು ನೀ ಅದಿ, ನಾಲ್ ನೀನು. ನಾನಾ 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 ಯಾವ ಬಾಯಿ ನನ್ನ ಕೋಪ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ಯಾ ನೀನು? ಹೆಂಗೆ ನಾಗೋಲಿಗತ್ತೆ ಮೈಮೆ ಬರಕತ್ತಿ ನೋಡ್ದೆ? ಅಂದ್ರೆ ನಾನೇನು ಕೋಪ ಮಾಡ್ಕೊಳ್ಳಿಲ್ಲ, ನಾನಾ ಅಂತ ಶಾಂತವಾಗಿ ಕೇಳಿದೆ ಅಷ್ಟೆ. ಈಗ ನಾನಾ ಅಂತ ಕೇಳಿದೆ, ಆಗಲೇ ನಾನಾ 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 ಅಂತ ಹೇಳಿ ದೇವಬಂಧ ಮಾಡಕತ್ತಿದ್ದೆ. ನೀನು ಆಯ್ತು, ನಾನು ಕೋಪ ಮಾಡ್ಕೊಳ್ಳಲ್ಲ, ಮಾತು ಕೊಡ್ತೀನಿ. ಆಯ್ತು. ನಿಂಗೆ ಯಾವುದು ಈ ಅಂಡರ್ಸ್ಲೈನ್ ಇಲ್ದೇನೆ ಶಿವರಾಮ್,
ನಿನಗೆ ಇಂಗ್ಲಿಷ್ ಮೇಲೆ ಯಾಕೆ ಇಷ್ಟು ಸಿಟ್ಟು? ಮಾತಾಡಕ್ ಬರಲ್ಲ, ಮಾತಾಡಿದ್ರೆ ಕೊಲೆನೆ ಮಾಡ್ತೀಯ. ಅದು ಅಂಡರ್ಸ್ ಲೈನ್ ಅಲ್ಲ, ಅಂಡರ್ ಲೈನ್ ಅಂದ್ರೆ ನಾ ಡೈಲಾಗ್ ಹೇಳ್ತೀನಲ್ಲ, ಹತ್ತು ಹತ್ತು ಇಪ್ಪತ್ತು ಶಿವ ಮಾತ್ ಕೊಟ್ರೆ ಮುಗೀತು ಅಂತ ಹೇಳಿ ಇಂಥ ಡೈಲಾಗ್ ನಿಂದ ಯಾವ್ದಿಲ್ಲ. ಅದನ್ನ ಸಿಗ್ನೇಚರ್ ಡೈಲಾಗ್ ಅಂತಾರ. ನಾನು ಅದನ್ನ ಹೇಳಿದ್ನೇಳ, ಆತರ ಎಲ್ಲ ಇಲ್ಲ. ಆದ್ರೆ ಈಗ ಹೇಳ್ತೀನಿ, ಹತ್ತು ಹತ್ತು ಇಪ್ಪತ್ತು ಈ ಮಹತಿ ಐ ಫೋನ್ ಚಕ್ತಾರ. ಒಂದ್ ನಿಮಿಷ. ಹಲೋ ಶಿವ, ಗುರುಗಳು ಮನೆಗ್ ಬಂದಿದ್ರೆ ನನ್ನ ಗ್ರಹಗತಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಸರಿ ಹೋಗ್ಬೇಕಪ್ಪ ಅಂತಂದ್ರೆ ನಾಳಿಲಿಂದ ಮೂರು ದಿನ ಪೂಜಾ ಮಾಡಕ್ ಹೇಳ್ಯಾರ. ಆ ಪೂಜಾಗಳು ನನ್ನ ಭವಿಷ್ಯಕ್ಕೆ, ನನ್ನ ಮಗನ ಭವಿಷ್ಯಕ್ಕೆ ಬಹಳ ಮುಖ್ಯ ಅದ. ಯಾವ ಕಾರಣಕ್ಕೂ ತಪ್ಪಿಸಬಾರ್ದು ಅಂತ ಹೇಳ್ಯಾರ. ಎಲ್ಲ ವ್ಯವಸ್ಥೆ ಮಾಡೋಣ್ರಿ. ಅದಕ್ಕೆ ನಾಳಿಲಿಂದ ಮೂರು ದಿನ ನೀ ಯಾವ ಕಾರ್ಯಕ್ರಮನೂ ಇಟ್ಕೋಬ್ಯಾಡ. ನಿಮ್ಮ ಮನೆಯವ್ರಿಗೆ ಹೇಳಿ ಇತ್ತಾಗ ಬಂದುಬಿಡು. ಮೂರು ದಿನ ಪೂಜಾ ಮುಗಿಸ್ಕೊಂಡು ಆಮೇಲೆ ಹೋಗುವಂತೆ. ಆದ್ರೆ ಹೇಳ್ತೇನೆ. ಅದು ಒಂದ್ ದೊಡ್ಡ ಪ್ರಾಬ್ಲಮ್ ಬಂದೈತಿ. ಏನಾಯ್ತು? ಆಯಿ ಸಾಹೇಬ್ ಗ್ರಹಗತಿ ಚಲೋ ಇಲ್ಲಂತ, ಅವ್ರ ಭವಿಷ್ಯ ಮತ್ತ ಅವ್ರ ಮಗನ ಭವಿಷ್ಯ ಉದ್ದಾರ ಆಗ್ಬೇಕು ಅಂದ್ರ ಪೂಜಾ ಮಾಡಿಸ್ಬೇಕು ಅಂತ ಗುರುಗಳು ಹೇಳ್ಯಾರಂತ. ಅವ್ರ ಭವಿಷ್ಯಕ್ಕೋಸ್ಕರ ಅವ್ರು ಯಾವ ಪೂಜೆನಾದ್ರೂ ಮಾಡಿಸ್ಕೊಳ್ಳಿ. ಇದನ್ನ ನಂಗೆ ಯಾಕೆ ಹೇಳ್ತಿದ್ಯಾ? ಆ ಪೂಜಾ ನಾಳೆಯಿಂದ ಚಾಲು ಮಾಡ್ಬೇಕಂತ, ಮೂರು ದಿವಸ ಪೂಜೆ ಆಯ್ತಂತ, ಭಾಳ ದೊಡ್ಡ ದೊಡ್ಡ ಪೂಜೆಗಳದಾವಂತ. ಅದ್ರ ಸಂಬಂಧ ಏನು ಏನೇನು ಮಾತಿನ ಅರ್ಥ? ಅವ್ರ ಪೂಜೆಗೋಸ್ಕರ ಮನೆ ಪೂಜೆ ಬಿಟ್ಟು ಹೋಗ್ತೀಯ ನೀನು? ನಿಂಗೆ ಮನೆಯವ್ರ ಬಗ್ಗೆ ಒಂಚೂರು ಯೋಚನೆನೆ ಇಲ್ವಾ ಶಿವರಾಮ್? ಅವ್ರ ಭವಿಷ್ಯಕ್ಕೋಸ್ಕರ ಅವ್ರು ಏನಾದರೂ ಪೂಜೆ ಮಾಡ್ಕೊಳ್ಳಿ, ನೀನು ಅಲ್ಲಿ ಹೋಗಿ ಮಾಡೋಂಥದ್ದು ಏನಿದೆ? ನಾವು ಪೂಜೆ ಮಾಡ್ತಿರೋದು ಈ ಮನೆಯಲ್ಲಿ ಸಂತೋಷ ನೆಲೆಸಲಿ, ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ. ಇಲ್ಲಿನ ಪೂಜೆ ಬಿಟ್ಟು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿಂಗೆ ಏನಾದರೂ ಬುದ್ಧಿ ಇದೆಯಾ? ಏ ಹಗರ್ಕನ, ಸಿಟ್ಟು ಮಾಡ್ಕೋಬೇಡ ಅಂತಲೇ ಗುರುಗಳು ಹೇಳ್ಯಾರ ಹೌದಲ್ಲ? ಪೂಜೆ ಶುರು ಆದ್ಮೇಲೆ ಸಿಟ್ಟು ಮಾಡ್ಕೋಬಾರದು ಅಂತ ಗುರುಗಳು ಹೇಳಿರೋದು. ಪೂಜೆ ಶುರು ಮಾಡೋಕ್ಕಿಂತ ಮುಂಚೆನೆ ನೀನು ಆಲ್ರೆಡಿ ಜಗಳ ತೆಗಿತಿದ್ಯಲ್ಲ. ಅಲ್ಲ ಶಿವರಾಮ್, ನಮ್ಮ ಮನೆಯಲ್ಲೂ ಪೂಜೆ ಇದೆ, ನಾನು ಫ್ಯಾಮಿಲಿ ಜೊತೆ ಇರ್ತೀನಿ, ನಾವು ಹಬ್ಬ ಆಚರಿಸ್ತೀವಿ ಅಂತ ನಿನಗೆ ಅವ್ರಿಗೆ ಹೇಳಕ್ ಆಗ್ತಿರ್ಲಿಲ್ವಾ? ಯಾಕೆ ಹೇಳಿಲ್ಲ? ಯಾಕೆ ಮಾಸ್ತರ ಮಗಳ ಜರ ಗಪ್ಪಿರ, ಅಪ್ಪಾರಿ ಕೇಳಿಸ್ತಪ್ಪ ಅಂತಂದ್ರ ಪ್ರಾಬ್ಲಮ್ ಆಕೈತಿ. ಕೇಳಿಸ್ಲಿ ಕೇಳಿಸ್ಲಿ ಅಂತಾನೆ ನಾನು ಹೀಗೆ ಕೂಗಾಡ್ತಿರೋದು. ಇದೇ ಶಿವರಾಮ್, ಇದೇ ನೀನ್ ಮಾಡೋ ತಪ್ಪು. ಮನೆಯವರೆಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ಗೊಂದು ಕೆಲಸ ಬಯಸ್ತಾರೆ, ಅದೇ ಟೈಮ್ಗೆ ಈ ಆಯಿ ಸಾಹೇಬ್ ಏನಾದರೂ ಒಂದು ಕೆಲಸ ಹೇಳ್ತಾರೆ, ನೀನು ಆಯಿ ಸಾಹೇಬ್ ಕೆಲಸ ಮಾಡಬೇಕು ಅಂತ ಮನೆಯವ್ರ ಕೆಲಸನ ಬಿಟ್ಟು ಹೋಗ್ತೀಯ. ಹತ್ತು ವರ್ಷದಿಂದ ಇದೇ ತಾನೇ ನಡ್ಕೊಂಡು ಬಂದಿರೋದು. ಆದರೆ ಅದೇ ಈಗಲೂ ನಡೆಯತ್ತೆ ಅನ್ನೋ ಭ್ರಮೆನಲ್ಲಿ ನೀನು ಇರಬೇಡ. ನಡಿಯಲ್ಲ, ಅಪ್ಪ ಹೇಗೆ ಹೇಳ್ತಾರಲ್ಲ ಹಾಗೆ ಪೂಜೆ ನಡಿಬೇಕು ಅಷ್ಟೇ. ಮಾಸ್ತರ್ ಮಗಳ, ಅಪ್ಪಾರ್ದೇನು ಹಠ ಇರಲಿಲ್ಲ, ನೀ ಮಾಡಕ್ ಮನಸ್ಸು ಮಾಡಿಯಲ್ಲ ಹಂಗಂತೇಳಿ ಅಪ್ಪಾರ ಪೂಜೆ ಮಾಡಕ್ ಒಪ್ಕೊಂಡಾರ. ಓ, ಹಾಗಾದ್ರೆ ಈ ಪೂಜೆ ಮಾಡ್ತಿರೋದು ನನ್ನ ಸ್ವಾರ್ಥಕ್ಕೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಸಾರಿ ಶಿವರಾಮ್. ಸರಿ ಹಾಗಾದ್ರೆ ಈ ಯಾವ ಪೂಜೆನೂ ಬೇಡವೇ ಬೇಡ. ಶಿವರಾತ್ರಿಗೆ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಾಕಲ್ವಾ? ನಾನು ಹಾಗೆ ಮಾಡ್ತೀನಿ. ನೀನು ಆಯಿ ಸಾಹೇಬ್ ಕೆಲಸ ಮಾಡಿಕೊಂಡು ಅವ್ರು ಪೂಜೆ ಮಾಡಿಕೊಂಡು ಇದ್ಬಿಡು. ಏ ಮಾಸ್ತರ್ ಮಗಳ, ಏ ಮಾಸ್ತರ್ ಮಗಳ, ನಿಂದ್ರ ಏನಪ್ಪ? ನಿನ್ನ ನಿನ್ನ ಹೆಂಡತಿ ನಡುವ ನಿನ್ನ ಆಯಿ ಸಾಹೇಬರು ಬಂದ ಬಿಟ್ರನ? ಅಪ್ಪರ, ಅದು ಅವರ ಮತ್ತು ಅವ್ರ ಮಗನ ಭವಿಷ್ಯದ ಬರೋಬರೈತಿ ಬರೋಬರೈತಿ. ಅವರು ಅವ್ರ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬರೋಬರಿ ಐತಿ. ಹಂಗ ನಾನು ನನ್ನ ಮಗನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಕಲ್ಲ. ಗುರುಗಳು ಹೇಳಿದಂಗೆ ಪೂಜೆ ಮಾಡೋದ್ರಿಂದ ಚಲೋ ಆಕತಿ ಅಂತ ನನಗೆ ಅನ್ಸಾಕತ್ತೆ. ನಿನ್ನ ಆಯಿ ಸಾಹೇಬಿಗೆ ಏನು ಹೇಳ್ತಿ, ಏನು ಹೇಳಬೇಕು ಅನ್ನೋದನ್ನು ನಾ ಹೇಳೋದಿಲ್ಲ. ಆದ್ರೆ ನಾಳೆ ನೀ ಪೂಜಾದಾಗ ಇರ್ತಿ ಅಂತ ನಾನು ನಂಬಿಕೊಂಡಿದ್ದೆ. ಒಂದು ಮಾತು ಮರಿಬೇಡ ಶಿವ, ನಿನಗೆ ಕಂಟಕೈತಿ,
ಅದನ್ನು ತಪ್ಪಿಸ್ಬೇಕಂತ ಹೇಳಿ ಮಹತಿ ಹರಿದ್ವಾರದವರೆಗೂ ಬಂದು ತನ್ನ ಸತ್ಯಧರ್ಮ ಪಾಲಿಸ. ಈಗ ಪತಿಧರ್ಮ ಪಾಲಿಸುವ ಹೊತ್ತು ನಿನ್ನ ಮುಂದೈ. ನಿಭಾಯಿಸ್ತೀಯೋ ನಿರಾಕರಿಸ್ತೀಯೋ ಅದು ನಿನಗೆ ಬಿಟ್ಟಿದೆ. ಬಹಳ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಇಲ್ಲ ಶಿವ, ಆಕೆ ಬಹಳ ಕಷ್ಟಪಟ್ಟು ನಿನ್ನ ಪ್ರಾಣ ಉಳಿಸಾಳ. ಈಗ ಆಕೆ ಪೂಜೆ ಮಾಡಬೇಕು ಅಂತ ಆಸೆ ಪಡಾಕತ್ತಾಳ, ಅದನ್ನು ನೆರವೇರಿಸಿಲ್ಲ ಅಂದ್ರೆ ಹೆಂಗ? ತಪ್ಪಾಕೈತೆ. ಆಯಿಗೆ ಪುನಃ ಹೇಳು, ಅವ್ರು ಅರ್ಥ ಮಾಡ್ಕೊಂತಾರ. ಹೇಳಿ ಶಿವ. ಅಯ್ಯ, ಅದು ಶಿವರಾತ್ರಿ ದಿವಸ ರೀ, ಮನ್ಯಾಗ ಪೂಜೆ ಇಟ್ಕೊಂಡಾರ್ರಿ. ಅಂದ್ರ ನನ್ನ ಪೂಜಾಗ ಬರಕ್ಕಾಗಂಗಿಲ್ಲ ಅಂತ ಹೇಳಕ್ ಹತ್ತಿ? ಹಂಗಲ್ರಿ ಅಯ್ಯ, ಅದು ನೀವ್ ಯಾವ ಗುಡಿಯಾಗ ಪೂಜೆ ಇಟ್ಕೊಂಡಿರಿ ಅಂತ ಹೇಳ್ರಿ, ಮನೆಯವ್ರನ್ನೆಲ್ಲ ನಾನು ಅದ ಗುಡಿಯಾಗ ಪೂಜೆ ಇಟ್ಕೊಳಕ್ ಹೇಳ್ತೇನೆ ರೀ. ಒಂದ ಕಡೆ ಇದೀವಪ್ಪ ಅಂತಂದ್ರ ನಿಮ್ ಕೆಲ್ಸನ ಮಾಡ್ತೇನೆ ರೀ, ಆಮ್ಯಾಗ ಮನೆಯವ್ರ ಪೂಜೆ ಮಾಡ್ದಂಗೆ ಆಕೈತ್ರಿ. ಶಿವ, ಬರ್ತಾ ಬರ್ತಾ ರಾಯರ ಕುದ್ರಿ ಕತ್ತಿ ಆಯ್ತು ಅನ್ನ ಗಾದಿನ ನೀ ಕೇಳಿ ಏನ? ಕಳ್ತಾಕಿ ಜೋಡಿ ಇದ್ದೆ ನೀನು ಬೆಣ್ಣೆಯಾಗಿನ ಕೂದಲು ತೆಗಿಯೋ ಹಂಗ ಮಾತಾಡೋದನ್ನ ಕಲ್ತು ಬಿಟ್ಟಿಯಲ್ಲ. ಡೈರೆಕ್ಟ್ ಆಗಿ ಆಗೋದಿಲ್ಲ ಬರುವುದಿಲ್ಲ ಅಂತ ಹೇಳೋ ಬದ್ಲೆ ನೀ ಹಿಂಗ ಹೇಳಕ್ ಹೊಂಟಿಯಲ್ಲ. ತಪ್ಪು ತಿಳಿಬೇಡ್ರಿ ಅಯ್ಯ, ಆಕಿ ನನ್ನ ಜೀವ ಉಳಿಸ್ಯಾಳ್ರಿ. ಈಗ ಒಂದು ಪೂಜೆ ಮಾಡಬೇಕು ಅಂತ ಆಸೆ ಪಟ್ಟಾಳ, ಮಾಡ್ದ ಇದ್ರ ಆತಾತ್ ನಿನ್ನ ಪರಿಸ್ಥಿತಿ ಏನು ಅಂತ ನನಗೂ ಅರ್ಥ ಆಕೈತಿ. ಗುಡಿ ಯಾವ್ದಂತ ನಾಳಿಗೆ ಹೇಳ್ತೀನಿ, ಎಲ್ಲ ಅಲ್ಲೇ ಇಟ್ಕೊಳ್ಳೋಣ, ಒಟ್ಟಿಗೆ ನಡೆದ್ರೆ ಒಳ್ಳೇದು. ಆತ್ರಿ ಅಯ್ಯ, ಆತ್ರಿ ಆತ್. ಇದ ಶಿವ ನನಗಾಗವಲ್ದು. ನಾನು ನನ್ನ ಕೆಲಸ ಬಿಟ್ಟು ನಿನಗ ಬ್ಯಾರೆ ಏನು ಕಾಣ್ತಿರ್ಲಿಲ್ಲ, ಆದ್ರೆ ಈಗ ನನ್ನ ಮತ್ತು ಮಹತಿ ನಡುಬರ್ಕ ಯಾರ ಮಾತು ಕೇಳಬೇಕು ಅನ್ನೋ ಮ್ಯಾಟ್ರ್ ಬಂದ್ರೆ ನೀ ಆಕಿ ಮಾತು ಕೇಳ್ತಿ, ಅದು ನನಗೆ ಸಹಿಸಕ್ಕಾಗವಲ್ದು. ಪೂಜಾ ಒಂದಾಗ್ಲಿ, ಆಮ್ಯಾಲೆ ನಾನು ಮಾಡಬೇಕಾಗಿರೋ ಕೆಲಸ ಭಾಳ ಅದಾವ. ಓಹೋಹೋ, ಹಂಗಾರ ಅವರಿಬ್ರು ಸಂಬಂಧ ಸರಿ ಮಾಡೋ ಸಲುವಾಗಿ ಈ ಪೂಜಾ ನಡೆಯಕ್ ಹತ್ತೈತಿ. ವಿದ್ಯಾ, ಶಿವನಿಗೆ ಈ ಸಂಬಂಧ ಮುಂದುವರ್ಸೋದು ಇಷ್ಟ ಆಯ್ತೇನ? ದೇವನಿಗಿಲ್ರಿ ಸಾಹೇಬ್ರ, ದೇವನಿಗೂ ಇಲ್ಲ. ಏನಪ್ಪ ಅಂತಂದ್ರೆ ಈ ಅಣ್ಣನ ಬಲವಂತ ಕಟ್ಟುಬಿದ್ದು ಅವ ಸುಮ್ಕದಾನ ಅಷ್ಟೇ. ಶ್ರೀಕಾಂತ್ ಅಣ್ಣನ ಮಾತು, ಆ ಮಹತಿ ಮಾತು ಕೇಳಿ ಶಿವ ದಾರಿ ತಪ್ಪಕ್ಕೆ ಹತ್ತಾನ. ಹಿಂಗ ಆತಪ್ಪ ಅಂತಂದ್ರೆ ಅವ ನನ್ನ ಕೈ ನಿನ್ನ ಕೈ ಜಾರ್ ಹೋಗಾನ. ಹೂನ್ರಿ ಆಯ್ ಸಾಹೇಬ್ರ, ಅದ ನಮಗೂ ಅಡ್ತಾರಾಗಿತ್ತು ನೋಡ್ರಿ. ಅದಕ್ಕರಿ ಪೂಜೆ ಹಾಳಾಗಿ ನಮಗ್ ಪಾಪ ಬಂದ್ರೂ ಚಿಂತಿಲ್ರಿ, ಅವರಿಬ್ರು ಒಂದಾಗಬಾರ್ದು ಅಂತ ಯೋಚನೆ ಮಾಡಾಕತ್ತೇವ್ರಿ. ಆದ್ರ ಅದನ್ನ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗೋಲ್ರಿ. ನನಗೂ ಆ ಮಹತಿಯಿಂದ ಕಂಟಕ ಐತಿ ಅನ್ನೋದೇ ಸುಳ್ಳಲ್ಲ, ಹಂಗಾಗಬಾರ್ದಷ್ಟ. ವಿದ್ಯಾ, ನೀ ಅವರಿಬ್ರ ಸಂಬಂಧನ ಮುರಿಬೇಕು ಅನ್ಕೊಳ್ಳೋದು ಖರೆ ಆತಪ್ಪ ಅಂತಂದ್ರೆ ಅದಕ್ಕೆ ನನ್ನ ಸಹಾಯ ನಿನಗಿರ್ತೈತಿ. ನಾ ಶಿವನ್ ಜೋಡಿ ಆಕಿ ಮದ್ವಿ ಮಾಡಬಾರ್ದಿತ್ತ, ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಸಂಬಂಧ ಪ್ರೀತಿ ಚಿಗುರೋ ಮುಂದೆ ಅದನ್ನ ಚೂಟ್ ಹಾಕು.
ನಿನಗೇನು ಹೆಲ್ಪ್ ಬೇಕಿದ್ರು ನಮ್ಮ ಹುಡುಗರು ಇರ್ತಾರೆ ಅವರ ಜೋಡಿ ಮಾತಾಡೆ ಅವರು ನಿನಗೆ ಸಹಾಯ ಮಾಡ್ತಾರೆ ಈಗ್ರೆ ಐ ಸಾಹೇಬ್ರ ಈಗ ನಮಗೆ ಆನಿಬಲ ಬಂದಂಗ ಆತ ನೋಡಿ ವೈನಿ ದೇವರ ವರ ಕೊಟ್ಟ ಮೇಲೆ ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ ಮುಂದೆ ಆಗೋದು ಯಾಕೆ ನಮ್ಮ ಕೆಲಸ ನಾವು ಮಾಡೋಣ ಬರ್ರಿ ನಿಮ್ಮಿಂದ ಬಹಳ ಉಪಕಾರ ಆತ್ರಿ ಶಿವ ಮತ್ತ ಬಟ್ಲ ಗಣ್ಣಕ್ಕೆ ಮಾಡೋ ಪೂಜೆನ ಹೆಂಗರ ಮಾಡಿ ನಾನು ತಡದ ತಡಿತೇನ್ರಿ ನಾವು ಬರ್ತೀವಿ ಬರ್ತೇನೆ